ನಾವು 15 ಇಯರ್ಸ್ ಆಫ್ ಜರ್ನಿ ನಿಮ್ಮ ಸಿನಿ ಜರ್ನಿ ಬಗ್ಗೆ ಮಾತಾಡ್ತಿದ್ದೆವು. ಎಸ್ ಸಿನಿ ಜರ್ನಿ ಎಷ್ಟು ಖುಷಿ ಇದೆ ನಿಮಗೆ ಈ ಬಂದರೆ, ಯಾಕಂದರೆ ಎಲ್ಲರೂ ಒಂದು ಕರಿಯರ್ ಅಂತ ಸ್ಟಾರ್ಟ್ ಮಾಡಿದ್ರೆ ಬೇರೆ ಎಲ್ಲ ಕೆಲಸಕ್ಕೆ ಹೋಗೋದು ಆ ಥರ ಎಲ್ಲ ಸಮಥಿಂಗ್, ನಿಮ್ಮದೇ ಪ್ರೊಡಕ್ಷನಲ್ಲಿ ನಿಮ್ಮದೇ ಸಿನಿಮಾ ಮಾಡ್ಕೊಂಡು ಬಂದವ್ರು ನೀವು. ಸೊ ನೀವು ಬೈ ಚಾನ್ಸ್ ಏನೋ ಯೋಗೇಶ್ ಅವರು ಸಿನಿಮಾಗೆ ಬಂದಿಲ್ಲ ಅಂದರೆ ಯಾವ ಫೀಲ್ಡ್ಗೆ ಹೋಗ್ತಿದ್ರ? ನಿಮ್ದು ಏನಾದರೂ ಒಂದು ಐಡಿಯಾ ಇತ್ತಾ ಥಾಟ್? ನನಗೆ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಬೇಕು ಅಂತ ಭಾರಿ ಆಸೆ ಇತ್ತು, ಯಾಕಂದರೆ ಗಾಡಿಗಳ ಬಗ್ಗೆ ತುಂಬ ಇಷ್ಟ ನನಗೆ, ಇವತ್ತಿಗೂ ಅಷ್ಟೇ ತುಂಬ ಇಷ್ಟ ಗಾಡಿಗಳು. ಸೊ ಬಹುಶಃ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಯಾವುದೋ ಒಂದು ಕಂಪ್ನಿಲಿ ಕೆಲಸಕ್ಕೆ ಸೇರಿಕೊಂಡು ಅಲ್ಲೋಗಿ ಏನೋ ಒಂದು ಕೆಲಸ ಮಾಡ್ತಾಯಿದ್ದೆ ನಾನು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಅವಾಗ ಯೋಚನೆ ಇರಲಿಲ್ಲ, ಇದು ಯೋಚನೆ ಮಾಡೋ ವಯಸ್ಸು ಇರಲಿಲ್ಲ ಅವಾಗ. ಇನ್ನು ಅವಾಗ ಟೆಂತ್ ಮುಗಿಸಿದ್ದೆ, ಚಕ್ಕನ್ ಬಂದೆ. ಸೊ ಇವಾಗ ಬಹುಶಃ ಆ ಫೀಲ್ಡ್ಗೆ ಹೋಗ್ತಿದ್ದೆ ಅನ್ಸುತ್ತೆ. ನಂತರ ಸಾಕಷ್ಟು ಜನ ಇದಾರೆ, ಯಾರೋ ಒಬ್ರು ಬಂದಿರೋರು ಆ ಜಾಗಕ್ಕೆ ನೋಡ್ಬೋದು. ನಿಮ್ಮ ಸಿನಿ ಜರ್ನಿ ಒಳಗೆ ಮೇಡಮ್ ಸಾಹಿತ್ಯ ಮೇಡಮ್ ಅವರು ನಿಮ್ಗೆ ಎಷ್ಟು ಸಪೋರ್ಟಿವ್ ಆಗಿ ನಿಂತಿದ್ದಾರೆ? 5 ವರ್ಷ ಆಯ್ತು ನಮ್ದು ಮದುವೆ ಆಗಿ. ಈ 5 ವರ್ಷದಲ್ಲಿ ಒಂದು ದಿನಕ್ಕೂ ಕೂಡ ಅವಳು ನೀನ್ ಯಾಕೆ ಅದ್ ಮಾಡ್ತಿದ್ಯಾ, ನೀನ್ ಯಾಕೆ ಇದು ಮಾಡ್ತಿದ್ಯಾ ಅಂತ ಕ್ವಶನ್ ಮಾಡ್ದವಳಲ್ಲ. ಸಾಹಿತ್ಯ ಆ್ಯಂಡ್ ವಂಡರ್ಫುಲ್ ವೈಫ್ ಆ್ಯಂಡ್ ತುಂಬ ಸಪೋರ್ಟಿವ್ ಆಗಿದ್ದಾಳು ಅವಳು ನನಗೆ. ಸುಮಾರು ವರ್ಷದ ಫ್ರೆಂಡ್ಶಿಪ್ಪು, 5 ವರ್ಷದ ಒಂದು ದಾಂಪತ್ಯ ಜೀವನ. ಸಿನಿಮಾ ಅಂತ ಬಂದ ತಕ್ಷಣ ಅವಳು ಒಂದು ಸ್ಟೆಪ್ ಇಂದನೇ ಇರ್ತಾಳೆ. ನಿನಗೆ ಗೊತ್ತಿರೋ ವಿಷಯ ಇದು, ನೀನು ಹೋಗು, ನನಗೆ ಗೊತ್ತಿಲ್ಲ ಇದು ಅಂತ ಅವಳು ತುಂಬ ಸಪೋರ್ಟಿವ್ ಆಗಿದ್ದಾಳೆ. ಖುಷಿ ಆಗತ್ತೆ. ಮಗಳು ವಿಚಾರವಾಗ ಮಗಳು ಹೇಗಿದ್ದಾಳೆ ಸರ್? ಈಗ ಮಗಳು ತುಂಬಾ ಚೆನ್ನಾಗಿದ್ದಾಳೆ. ಈಗ ಸ್ಕೂಲ್ ಬಿಟ್ಬಿಟ್ಟು ಬಂದಿರೋದಿಲ್ಲ ಇಂಟರ್ವ್ಯೂಗೆ. ಸೊ ಸ್ಕೂಲ್ಗೆಲ್ಲ ಬಿಡ್ತೀರಾ ಸರ್? ನಾನು ಮನೆಯಲ್ಲಿದ್ದರೆ ಬೆಳಗ್ಗೆ ಬಿಡೋದು, ಮಧ್ಯಾಹ್ನ ಕರ್ಕೊಂಬರೋದು, ಇದು ಮಾಡ್ತಾನೆ ಇರ್ತೀನಿ. ಅಂದರೆ ನನಗೆ ಖುಷಿ ಆಗುತ್ತೆ ಅದು. ಹೌದಾ, ಇಷ್ಟೆಲ್ಲ ಮಾಡ್ತೀರಾ? ಡೆಫಿನೆಟ್ ಆಗಿ ಮಾಡ್ತೇನೆ. ಇವಾಗ ನಮ್ಮ ಮಗುನ ನಾವು ಕರ್ಕೊಂಡು ಹೋಗಿ ಸ್ಕೂಲ್ಗೆ ಬಿಡದಿರ, ಇನ್ಯಾರ ಸ್ಕೂಲ್ ಬಸ್ಸಲ್ಲಿ ಬರ್ತಾನೆ ಕರ್ಕೊಂಡು ಹೋಗ್ತಾನೆ, ಅದೆಲ್ಲ ಎಂಜಾಯ್ ಮಾಡ್ಬೇಕು ನಾವು. ಸೂಪರ್, ಮುಂದಕ್ಕಂತೂ ಆಗಲ್ಲ. ಸೊ ಈ ಒಂದು ಟೈಮ್ನ ಎಂಜಾಯ್ ಮಾಡಲೇಬೇಕು ನಾವು. ಹಂಗಾಗಿ ನನಗೆ ಭಾರಿ ಇಷ್ಟ. ಎಷ್ಟು ಪ್ರೌಡ್ ಇದೆ ಒಂದು ಹೆಣ್ಮಗು ತಂದೆಯಾಗಿ? ನನ್ಗೆ ಯಾವಾಗಲೂ ಒಂದು ಹೆಣ್ಮಗು ಆಗಬೇಕು ಅಂತಲೇ ಆಸೆ ಇತ್ತು. ಬಿಕಾಸ್ ನಾನು ಅಂದರೆ ನಮ್ಮ ಮನೇಲಂತೂ ಅಮ್ಮ ಬಿಟ್ಟರೆ ನನ್ನ ಸಿಸ್ಟರ್ಸ್ ಇಲ್ಲ, ಅಂದರೆ ಆಚೆ ಕಡೆ ಫ್ರೆಂಡ್ಸ್ ಯಾರೂ ಅಷ್ಟು ಇರ್ತಾ ಇರಲಿಲ್ಲ. ಸೊ ಹಂಗಾಗಿ ನನಗೆ ಹೆಣ್ಮಗು ಬೇಕು ಅಂತ ಭಾರಿ ಆಸೆ ಇತ್ತು. ಸೊ ಆ ದೇವ್ರ ದಯೆಯಿಂದ ಹೆಣ್ಮಗುನೇ ಆಯಿತು. ನನಗೆ ಭಾರಿ ಪ್ರೌಡ್ ಇದ್ದೀನಿ ನಾನು. ಅಂದರೆ ಆ ಊರು ಕೊಡೋ ಒಂದು ಪ್ರೀತಿನೇ ಒಂಥರ ಭಾರಿ ಖುಷಿ.